ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಆರ್ಥಿಕ ಅಭಿವೃದ್ಧಿ ಎನ್ನುವಂತಹ ವಿಷಯದಲ್ಲಿ ಮೊದಲನೆಯ ಅಧ್ಯಾಯವಾದ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಆರ್ಥಿಕತೆ ಎನ್ನುವಂತಹ ಅಧ್ಯಾಯದಲ್ಲಿ ಎರಡು ಅಂಶಗಳ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ. ಮೊದಲನೆಯ ಅಂಶ, ವಸಾಹತುಶಾಹಿ ಆಳ್ವಿಕೆಯ ಅವಧಿಯಲ್ಲಿ ಭಾರತದ ಕೆಳಮಟ್ಟದ ಆರ್ಥಿಕ ಅಭಿವೃದ್ಧಿ, ಎರಡನೆಯದು ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಕೃಷಿ ವಲಯದ ಸ್ಥಿತಿಗತಿಗಳು. ಇಂದು ಕೈಗಾರಿಕಾ ವಲಯ, ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಕೈಗಾರಿಕಾ ವಲಯ ಸ್ಥಿತಿಗತಿ ಏನಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೃಷಿಯಂತೆಯೇ ಕೈಗಾರಿಕಾ ವಲಯದ ಅಡಿಪಾಯ ಸಹ ಭಾರತದಲ್ಲಿ ಸದೃಢವಾಗಿ ಇರಲಿಲ್ಲ. ರಾಷ್ಟ್ರದ ಜಗತ್ಪ್ರಸಿದ್ಧವಾದಂತಹ ಕರಕುಶಲ ಉದ್ದಿಮೆ ವಲಯದ ಬೆಳವಣಿಗೆ ನಮ್ಮ ದೇಶದಲ್ಲಿ ಕ್ಷೀಣಿಸುತ್ತೆ. ಇದರ ಜೊತೆಗೆ ಯಾವುದೇ ರೀತಿಯಾದಂತಹ ಆಧುನಿಕ ಕೈಗಾರಿಕೆಗಳು ನಮ್ಮ ದೇಶದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಸ್ಥಾಪನೆ ಆಗುವುದಿಲ್ಲ. ಭಾರತದಲ್ಲಿ ಕೈಗಾರಿಕೆಗಳನ್ನು ನಾಶಪಡಿಸೋದಕ್ಕೆ ಬ್ರಿಟಿಷರ ಅವಧಿಯ ವ್ಯವಸ್ಥಿತವಾದ ಎರಡು ಉದ್ದೇಶಗಳಿದ್ದವು. ಅದರಲ್ಲಿ ಮೊದಲನೇದಾದಂತಹ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಭಾರತವನ್ನು ಇಂಗ್ಲೆಂಡ್ನಲ್ಲಿ ಇರುವಂತಹ ಹೊಸದಾಗಿ ಸ್ಥಾಪನೆಯಾಗುವಂತಹ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳ ಪೂರೈಕೆಯ ರಾಷ್ಟ್ರವನ್ನಾಗಿ ಸೀಮಿತಗೊಳಿಸುವುದು. ಎರಡನೆಯದಾದಂತಹ ಅಂಶ ಏನಪ್ಪ ಅಂತ ಹೇಳಿದ್ರೆ, ಇಂಗ್ಲೆಂಡ್ನ ಕೈಗಾರಿಕೆಗಳಲ್ಲಿ ಸ್ಥಾಪನೆಯಾದಂತಹ ಸರಕುಗಳನ್ನು ಭಾರತಕ್ಕೆ ಮಾರಾಟ ಮಾಡುವುದು. ಹಾಗಾಗಿ ಇಲ್ಲಿ ಕೈಗಾರಿಕೆಗಳಿಗೆ ಪ್ರಮುಖವಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಕಚ್ಚಾ ವಸ್ತುಗಳನ್ನು ಭಾರತ ಪೂರೈಕೆ ಮಾಡಬೇಕು, ಇಂಗ್ಲೆಂಡ್ನಲ್ಲಿ ಸಿದ್ಧವಾದಂತಹ ವಸ್ತುಗಳನ್ನು ಭಾರತದಲ್ಲಿ ಮಾರಾಟ ಆಗಬೇಕು. ಇವು ಈ ಎರಡು ಉದ್ದೇಶಗಳು. ಬದಲಾದ ಆರ್ಥಿಕ ಸನ್ನಿವೇಶದಲ್ಲಿ ಭಾರತದ ದೇಶೀಯ ಕರಕುಶಲ ಕೈಗಾರಿಕೆಗಳು ಕ್ಷೀಣಿಸ್ತಾ ಹೋಗುತ್ತೆ. ಯಾಕೆಂತ ಹೇಳಿದ್ರೆ, ಕಚ್ಚಾ ವಸ್ತುಗಳೆಲ್ಲ ಇಂಗ್ಲೆಂಡಿಗೆ ಹೋದಾಗ ನಮ್ಮ ದೇಶದ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ದೊರೆಯೋದಿಲ್ಲ. ಇದರಿಂದಾಗಿ ನಮ್ಮ ದೇಶದ ಒಂದು ಕೈಗಾರಿಕೆಗಳ ಏನಾಗ್ತಾ ಹೋಗುತ್ತಪ್ಪ ಅಂತ ಹೇಳಿದ್ರೆ, ನಾಶ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಭಾರತದಲ್ಲಿ ವ್ಯಾಪಕ ನಿರುದ್ಯೋಗ ಅನ್ನುವುದು ಸೃಷ್ಟಿಯಾಗುತ್ತೆ. ಭಾರತದ ಗ್ರಾಹಕರ ಮಾರುಕಟ್ಟೆಯಲ್ಲಿ ಇಂಗ್ಲೆಂಡ್ ದೇಶದ ಕೈಗಾರಿಕಾ ಸರಕುಗಳಿಗೆ ಹೊಸ ಬೇಡಿಕೆ ಅನ್ನುವುದು ಸೃಷ್ಟಿಯಾಗುತ್ತೆ. ಇದ್ರ ಜೊತೆಗೆ ಸ್ಥಳೀಯ ಸರಕುಗಳ ಒಂದು ಪೂರೈಕೆಗೂ ಸಹ ಇದು ಕಾರಣ ಆಗುತ್ತೆ. ಹೊಸ ಬೇಡಿಕೆಯನ್ನು ಪೂರೈಸಲು ಬ್ರಿಟನ್ ತಯಾರಿಕಾ ಸರಕುಗಳನ್ನು ನಮ್ಮ ಇಂಗ್ಲೆಂಡ್ ದೇಶದಿಂದ ನಮ್ಮ ದೇಶಕ್ಕೆ ವಸ್ತುಗಳನ್ನು ಮಾರಾಟ ಮಾಡ್ತಾ ಬರುತ್ತೆ. ಭಾರತದಲ್ಲಿ 19ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಆಧುನಿಕ ಕೈಗಾರಿಕೆಗಳು ಬೆಳವಣಿಗೆಯಾಗುವುದಕ್ಕೆ ಪ್ರಾರಂಭ ಆಗುತ್ತೆ. ಈ ಕೈಗಾರಿಕೆಗಳು ಸ್ಥಾಪನೆಯಾದ್ರೂ ಸಹ ಇವುಗಳ ಬೆಳವಣಿಗೆ ಅನ್ನುವುದು ತುಂಬಾ ನಿಧಾನಗತಿಯಲ್ಲಿ ಇರುತ್ತೆ. ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆ ಮತ್ತು ಸೆಣಬಿನ ಕೈಗಾರಿಕೆಗಳು ಮೊದಲ ಬಾರಿಗೆ ಸ್ಥಾಪನೆಯಾಗಲು ಪ್ರಾರಂಭ ಆಗುತ್ತೆ. ನಮ್ಮ ದೇಶದ ಹತ್ತಿ ಬಟ್ಟೆ ಕೈಗಾರಿಕೆಗಳು ದೇಶದ ಪಶ್ಚಿಮ ಭಾಗದಲ್ಲಿ, ಅಂದರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಭಾಗದಲ್ಲಿ, ಅಂದರೆ ಮಹಾರಾಷ್ಟ್ರ ಹತ್ತಿ ಬಟ್ಟೆ ಕೈಗಾರಿಕೆಗಳು ದೇಶದ ಪಶ್ಚಿಮ ಭಾಗದಲ್ಲಿ, ಅಂದರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಕೇಂದ್ರೀಕೃತವಾಗಿದ್ದು, ಇವು ಭಾರತೀಯರ ಪ್ರಾಬಲ್ಯಕ್ಕೆ ಒಳಪಟ್ಟಿದ್ದವು. ಇದರ ಜೊತೆಗೆ ಸೆಣಬಿನ ಕೈಗಾರಿಕೆಗಳು ದೇಶದ ಪೂರ್ವ ಭಾಗದಲ್ಲಿ, ಅಂದರೆ ಪ್ರಮುಖವಾಗಿ ಬಂಗಾಳ ಪ್ರಾಂತ್ಯದಲ್ಲಿ ಕೇಂದ್ರೀಕೃತವಾಗಿದ್ದು, ಇವು ಬ್ರಿಟಿಷರ ಅಥವಾ ವಿದೇಶಿಯರ ನಿಯಂತ್ರಣಕ್ಕೆ ಒಳಪಟ್ಟಿತ್ತು. 19ನೇ ಶತಮಾನದ ಆರಂಭದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ನಮ್ಮ ದೇಶದಲ್ಲಿ ಪ್ರಾರಂಭವಾದವು. 1907ರಲ್ಲಿ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು ಸ್ಥಾಪನೆಯಾಯಿತು. ದ್ವಿತೀಯ ಮಹಾಯುದ್ಧದ ನಂತರ ಸಕ್ಕರೆ ಕೈಗಾರಿಕೆ,
ಸಿಮೆಂಟ್ ಕೈಗಾರಿಕೆ ಮತ್ತು ಕಾಗದ ಕೈಗಾರಿಕೆಗಳು ನಮ್ಮ ದೇಶದಲ್ಲಿ ಸ್ಥಾಪನೆಯಾದವು. ಆದರೆ ಭಾರತದ ಕೈಗಾರಿಕೀಕರಣವನ್ನು ಪ್ರವರ್ತಮಾನಕ್ಕೆ ತರುವಂತಹ ಬಂಡವಾಳ ಕೈಗಾರಿಕಾ ಸರಕುಗಳು ಭಾರತ ಬಂಡವಾಳ ಸರಕುಗಳ ಕೈಗಾರಿಕೆಗಳೆಂದರೆ ಅನುಭೋಗಿ ಸರಕುಗಳನ್ನು ಉತ್ಪಾದಿಸಲು ಸಹಾಯಕಾರಿಯಾಗಿರುವಂತಹ ಯಂತ್ರೋಪಕರಣಗಳು ಉಪಕರಣಗಳು ಮುಂತಾದವುಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳನ್ನು ಬಂಡವಾಳ ಸರಕುಗಳ ಕೈಗಾರಿಕೆಗಳು ಎಂದು ಕರೆಯಲಾಗುತ್ತದೆ. ದೇಶದಲ್ಲಿ ನಮ್ಮ ಕರಕುಶಲ ಕೈಗಾರಿಕೆಗಳು ಏನಾಗಿದವೆ, ಬ್ರಿಟಿಷರ ಅವಧಿಯಲ್ಲಿ ಸಾಮೂಹಿಕವಾಗಿ ನಾಶ ಆಗ್ತಾ ಬರುತ್ತೆ. ಆದರೆ ನಮ್ಮ ದೇಶದ ಕೈಗಾರಿಕಾ ಬೆಳವಣಿಗೆಗೆ ಬ್ರಿಟಿಷರ ಕೊಡುಗೆ ಅನ್ನುವುದು ತುಂಬಾ ಕಡಿಮೆ ಇತ್ತು. ನಮ್ಮ ದೇಶದ ಒಟ್ಟು ಆದಾಯ ಅಥವಾ GDPಗೆ ಕೈಗಾರಿಕೆಗಳ ಕೊಡುಗೆ ಅನ್ನುವುದು 2% ಕಡಿಮೆ ಇತ್ತು ಅಂತ ಹೇಳಿ ಕರಿಬಹುದು. ಇದರ ಜೊತೆಗೆ ಪ್ರಮುಖವಾಗಿ ಬ್ರಿಟಿಷರು ಅವರ ಅವಧಿಯಲ್ಲಿ ಬ್ರಿಟಿಷರಿಗೆ ಉಪಯುಕ್ತವಾದಂತಹ ರೈಲು ಸಾರಿಗೆ, ಇಂಧನದ ಉತ್ಪಾದನೆ, ಸಂಪರ್ಕ, ಬಂದರುಗಳು ಮತ್ತು ಇತರೆ ಇಲಾಖಾ ಕಾರ್ಯಗಳಿಗೆ ಮಾತ್ರ ಅವರಿಗೆ ಉಪಯೋಗವಾಗುವಂತಹ ವಲಯಗಳನ್ನು ಅವರು ಅಭಿವೃದ್ಧಿಪಡಿಸಿಕೊಂಡಿದ್ದು. ಆದರೆ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕಾರಿಯಾಗಿರುವಂತಹ ಯಾವುದೇ ರೀತಿಯಾದಂತಹ ಆರ್ಥಿಕ ಚಟುವಟಿಕೆಗಳನ್ನು ಬ್ರಿಟಿಷರು ಬಳಕೆ ಮಾಡಲಿಲ್ಲ. ವಿದೇಶಿ ವ್ಯಾಪಾರ, ಪ್ರಾಚೀನ ಕಾಲದಿಂದಲೂ ಭಾರತವು ವಿದೇಶಿ ವ್ಯಾಪಾರದ ಒಂದು ಪ್ರಮುಖವಾದಂತಹ ದೇಶವಾಗಿತ್ತು. ಆದರೆ ವಸಾಹತುಶಾಹಿ ಸರ್ಕಾರ, ಬ್ರಿಟಿಷ್ ಸರ್ಕಾರ ನಮ್ಮ ದೇಶದ ಸರಕುಗಳ ಉತ್ಪಾದನೆ, ವ್ಯಾಪಾರ ಮತ್ತು ಸುಂಕದ ನಿರ್ಬಂಧ ನೀತಿಯನ್ನು ಅನುಸರಿಸಿದ್ದರಿಂದ ಭಾರತದ ವಿದೇಶಿ ವ್ಯಾಪಾರದ ರಚನೆ, ಭಾರತದ ವಿದೇಶಿ ವ್ಯಾಪಾರದ ಸಂಯೋಜನೆ ಮತ್ತು ಪರಿಮಾಣದ ಮೇಲೆ ಪ್ರತಿಕೂಲವಾದಂತಹ ಪರಿಣಾಮವನ್ನು ಬೀರಿದೆ. ಪರಿಣಾಮವಾಗಿ ಭಾರತವು ಇಂಗ್ಲೆಂಡ್ ದೇಶಕ್ಕೆ ಕಚ್ಚಾ ರೇಷ್ಮೆ, ಕಚ್ಚಾ ಹತ್ತಿ, ಕಚ್ಚಾ ಉಣ್ಣೆ, ಸೆಣಬು, ಸಕ್ಕರೆ ಮುಂತಾದಂತಹ ಸರಕುಗಳನ್ನು ಏನ್ ಮಾಡ್ತಪ್ಪ ಅಂತ ಹೇಳಿದ್ರೆ ರಫ್ತು ಮಾಡ್ತಿತ್ತು. ಆದರೆ ಬ್ರಿಟನ್ನಿನ ಕೈಗಾರಿಕೆಗಳಲ್ಲಿ ಉತ್ಪಾದಿಸಿದಂತಹ ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ, ಉಣ್ಣೆ ಮುಂತಾದಂತಹ ಗ್ರಾಹಕ ವಸ್ತುಗಳು ಮತ್ತು ಬಂಡವಾಳ ವಸ್ತುಗಳನ್ನು, ಲಘು ಯಂತ್ರೋಪಕರಣಗಳನ್ನು ಭಾರತವು ಆಮದು ಮಾಡಿಕೊಳ್ತಾ ಬಂತು. ಇದರಿಂದಾಗಿ ಭಾರತದ ವಿದೇಶಿ ವ್ಯಾಪಾರದ ಮೇಲೆ, ಭಾರತದ ಆಮದು ಮತ್ತು ರಫ್ತುಗಳ ಮೇಲೆ ಇಂಗ್ಲೆಂಡ್ ದೇಶವು ಸಂಪೂರ್ಣವಾಗಿ ನಿಯಂತ್ರಣವನ್ನು ಸಾಧಿಸಿತು. ಅಂದ್ರೆ ಇದರ ಅರ್ಥ ಇಷ್ಟೇ, ಇಂಗ್ಲೆಂಡ್ ಅಥವಾ ಬ್ರಿಟಿಷ್ ಸರ್ಕಾರದ ಒಂದು ಮಾರ್ಗದರ್ಶನದ ಆಧಾರದ ಮೇಲೆ ಭಾರತದ ರಫ್ತುಗಳು ಮತ್ತು ಆಮದುಗಳು ನಿರ್ಧಾರ ಆಗೋದಕ್ಕೆ ಪ್ರಾರಂಭವಾಯಿತು. ಆದ್ರಿಂದಾಗಿ ಭಾರತದ ವಿದೇಶಿ ವ್ಯಾಪಾರದ 1/4 ಭಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಬ್ರಿಟನ್ ದೇಶದೊಂದಿಗೆ ನಡೀತಿತ್ತು. ಕೆಲವೇ ಸರಕುಗಳನ್ನು, ಕೆಲವೇ ದೇಶಗಳಿಗೆ ಮಾತ್ರ ಸರಕುಗಳನ್ನು ಭಾರತವು ವಿದೇಶಗಳಿಗೆ ರಫ್ತು ಮಾಡ್ತಿತ್ತು. ಆ ಕೆಲವೇ ದೇಶಗಳು ಯಾವಪ್ಪ ಅಂತ ಹೇಳಿದ್ರೆ ಚೀನಾ, ಇರಾನ್, ಶ್ರೀಲಂಕಾ, ಸೌದಿ ಅರೇಬಿಯಾ ಮುಂತಾದಂತಹ ದೇಶಗಳಿಗೆ ಮಾತ್ರ ಸರಕುಗಳನ್ನು ರಫ್ತು ಮಾಡ್ತಾ ಇತ್ತು. ಭಾರತದ ವಿದೇಶಿ ವ್ಯಾಪಾರದ ಮೇಲೆ ಸುಯೇಜ್ ಕಾಲುವೆಯ ಒಂದು ಬಿಡುಗಡೆಯ ನಂತರ, ಸುಯೇಜ್ ಕಾಲುವೆ ಪ್ರಾರಂಭವಾದ ನಂತರ ಭಾರತದ ವಿದೇಶಿ ವ್ಯಾಪಾರದ ಮೇಲೆ ಇಂಗ್ಲೆಂಡ್ ಸರ್ಕಾರವು ಸಂಪೂರ್ಣವಾದಂತಹ ನಿಯಂತ್ರಣವನ್ನು ಸಾಧಿಸಿತು. ಶಾಹಿ ಆಳ್ವಿಕೆಯ ಅವಧಿಯುದ್ದಕ್ಕೂ ಭಾರತದ ವಿದೇಶಿ ವ್ಯಾಪಾರದ ಪ್ರಮುಖವಾದಂತಹ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ರಫ್ತು ಮಿಗುತೆ. ಈ ರಫ್ತು ಮಿಗುತೆಯಿಂದಾಗಿ ಭಾರತವು ತನ್ನ ಆರ್ಥಿಕತೆಗೆ ದೊಡ್ಡದಾದಂತಹ ನಷ್ಟವನ್ನು ಅನುಭವಿಸಬೇಕಾಗಿ ಬಂತು. ಏನು ರಫ್ತು ಮಿಗುತೆ ಅಂತ ಹೇಳಿದ್ರೆ ಇದನ್ನ ಎಕ್ಸ್ಪೋರ್ಟ್ ಸರ್ಪ್ಲಸ್ ಅಂತ ಹೇಳಿ ಕರೀತೀವಿ. ರಫ್ತು ಮಿಗುತೆ ಅಂದ್ರೆ ಒಂದು ದೇಶ ಬೇರೊಂದು ದೇಶಕ್ಕೆ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡುವುದು, ಬೇರೆ ದೇಶದಿಂದ
ಸಿದ್ಧ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವುದು. ಇದನ್ನು ನಾವು ರಫ್ತು ಮಿಗುತೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಕಡಿಮೆ ಬೆಲೆಗೆ ವಸ್ತುಗಳನ್ನು ರಫ್ತು ಮಾಡುವುದು, ಹೆಚ್ಚಿನ ಬೆಲೆಯ ವಸ್ತುಗಳನ್ನು ಆಮದು ಮಾಡಿಕೊಳ್ಳುವುದು. ಇದರಿಂದಾಗಿ ನಮ್ಮ ದೇಶದ ಆದಾಯ ಬೇರೆ ದೇಶಕ್ಕೆ ವರ್ಗಾವಣೆ ಆಗುತ್ತೆ. ಇಂತಹ ಒಂದು ಸ್ಥಿತಿ ಭಾರತಕ್ಕೆ ಬ್ರಿಟಿಷರ ಅವಧಿಯಲ್ಲಿ ಇತ್ತು ಅಂತೇಳಿ ನಾವು ಹೇಳಬೇಕಾಗುತ್ತೆ. ಇದರ ಜೊತೆಗೆ ದೇಶೀಯ ಮಾರುಕಟ್ಟೆಯಲ್ಲಿ ಅನೇಕ ಅವಶ್ಯಕ ಸರಕುಗಳ ಕೊರತೆ ಅನ್ನುವುದು ಬ್ರಿಟಿಷರ ಅವಧಿಯಲ್ಲಿ ಇರುತ್ತೆ. ನಮ್ಮ ದೇಶದಲ್ಲಿ ಆಹಾರದ ಸರಕುಗಳ, ಆಹಾರದ ಧಾನ್ಯಗಳ ಕೊರತೆ ಆಗಿರ್ಬೋದು, ಉಣ್ಣೆ ಆಗಿರ್ಬೋದು, ಸೀಮೆ ಎಣ್ಣೆ ಆಗಿರ್ಬೋದು, ಮುಂತಾದಂತಹ ಸರಕುಗಳ ಕೊರತೆ ಅನ್ನುವುದು ಭಾರತಕ್ಕಾಗುತ್ತೆ. ಇದರ ಜೊತೆಗೆ ಇಲ್ಲಿ ಭಾರತವು ಚಿನ್ನ ಅಥವಾ ಬೆಳ್ಳಿ ಇಂತಹ ಚಟುವಟಿಕೆಗಳ ನಡುವೆ ವ್ಯವಹಾರ ನಡೆಸಲಿಲ್ಲ. ಕೇವಲ ಇಂಗ್ಲೆಂಡ್ನಲ್ಲಿ ಪ್ರವರ್ಧಮಾನಕ್ಕೆ ಬರುವಂತಹ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಮಾತ್ರ ಇಂಗ್ಲೆಂಡ್ ದೇಶದಿಂದ ಭಾರತದಿಂದ ಆಮದು ಮಾಡಿಕೊಳ್ತಿತ್ತು ಇಂಗ್ಲೆಂಡ್ ದೇಶ. ಆದರೆ ಇಂಗ್ಲೆಂಡ್ ದೇಶ ಮತ್ತು ಭಾರತದ ನಡುವೆ ಯಾವುದೇ ಚಿನ್ನ ಬೆಳ್ಳಿ ಮುಂತಾದ ಸರಕುಗಳ ವ್ಯಾಪಾರ ವ್ಯವಹಾರ ಅನ್ನುವುದು ಆಗ್ತಿರಲಿಲ್ಲ. ಇದರ ಜೊತೆಗೆ ಭಾರತವು ಇಂಗ್ಲೆಂಡ್ ದೇಶದಲ್ಲಿ ಸ್ಥಾಪನೆಯಾದಂತಹ ಕಚೇರಿಗಳ ಖರ್ಚಾಗಿರ್ಬೋದು, ಇಂಗ್ಲೆಂಡ್ ಬೇರೆ ದೇಶಗಳ ಮೇಲೆ ಮಾಡಿದಂತಹ ಯುದ್ಧದ ವೆಚ್ಚ ಆಗಿರ್ಬೋದು, ಇದರ ಜೊತೆಗೆ ಸೇವೆಗಳ ಆಮದು ಮತ್ತು ರಫ್ತುಗಳ ಮೌಲ್ಯದ ವೆಚ್ಚ ಆಗಿರ್ಬೋದು, ಈ ಎಲ್ಲ ವೆಚ್ಚಗಳನ್ನು ಭಾರತವು ಭರಿಸಬೇಕಾಗಿ ಬರುತ್ತೆ. ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ವಿದೇಶಿ ವ್ಯಾಪಾರವು ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಸಂಪೂರ್ಣವಾಗಿ ಕೆಳಮಟ್ಟದಲ್ಲಿ ಇತ್ತು ಅಂತೇಳಿ ನಾವು ಹೇಳ್ಬೋದು. ಬ್ರಿಟಿಷರ ಅವಧಿಯಲ್ಲಿ ಭಾರತದ ಜನಸಂಖ್ಯಾ ಸ್ಥಿತಿಗತಿಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ. ಡೆಮೋಗ್ರಾಫಿಕ್ ಕಂಡೀಷನ್ಸ್ ಅಂಡರ್ ದಿ ಬ್ರಿಟಿಷ್ ಕಲೋನಿಯಲ್ ರೂಲ್. 1881 ಮೊದಲ ಬಾರಿಗೆ ಭಾರತದಲ್ಲಿ ಜನಗಣತಿಯನ್ನು ಮಾಡಲಾಗುತ್ತೆ. ಆದರೆ ಈ ಜನಗಣತಿಯು ಅನೇಕ ರೀತಿಯಾದಂತಹ ಸಮಸ್ಯೆಗಳು ಅಥವಾ ನ್ಯೂನ್ಯತೆಗಳನ್ನು ಒಳಗೊಂಡಿರುತ್ತೆ. ನಂತರ ಭಾರತದ ಜನಸಂಖ್ಯೆಯು ಅಸ್ಥಿರವಾದಂತಹ ಬೆಳವಣಿಗೆಯ ಸ್ವರೂಪವನ್ನು ಪಡ್ಕೊಳ್ತಾ ಬರುತ್ತೆ. ಪ್ರತಿ 10 ವರ್ಷಕ್ಕೊಮ್ಮೆ ಭಾರತದಲ್ಲಿ ಜನಗಣತಿಯನ್ನು 1881 ಮಾಡಿಕೊಂಡು ಬರಲಾಗುತ್ತೆ. 1921 ನಂತರದಲ್ಲಿ ಭಾರತದ ಜನಸಂಖ್ಯಾ ಸ್ಥಿತ್ಯಂತರವು 1921 ಮೊದಲು ಮೊದಲನೇ ಜನಸಂಖ್ಯಾ ಸ್ಥಿತ್ಯಂತರ ಭಾರತದಲ್ಲಿ ಪ್ರಾರಂಭ ಆಗುತ್ತೆ. 1921 ನಂತರ ಎರಡನೇ ಜನಸಂಖ್ಯಾ ಸ್ಥಿತ್ಯಂತರದ ಗತಿ ಅನ್ನುವುದು ಪ್ರಾರಂಭ ಆಗುತ್ತೆ. ಭಾರತದ ಒಟ್ಟು ಜನಸಂಖ್ಯೆಯ ಪ್ರಮಾಣವಾಗಲಿ, ಒಟ್ಟು ದೇಶದ ಆರ್ಥಿಕ ಬೆಳವಣಿಗೆಯಾಗಲಿ ಈ ಸಂದರ್ಭದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಆಗಿಲ್ಲ. ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ವಿವಿಧ ಸಾಮಾಜಿಕ ಅಭಿವೃದ್ಧಿ ಸೂಚ್ಯಾಂಕಗಳು ಸಹ ಅಷ್ಟೊಂದು ಬೆಳವಣಿಗೆಯನ್ನು ಹೊಂದಿರಲಿಲ್ಲ. ಯಾವು ಸಾಮಾಜಿಕ ಅಭಿವೃದ್ಧಿ ಸೂಚ್ಯಾಂಕಗಳು ಅಂತ ಹೇಳಿದ್ರೆ ಸಾಕ್ಷರತಾ ದರ, ಆರೋಗ್ಯ, ಅದೇ ರೀತಿ ಶಿಕ್ಷಣ ಮುಂತಾದವುಗಳು ಏನಾಗಿದೆಯಪ್ಪ ಅಂತ ಹೇಳಿದ್ರೆ ತೀರಾ ಕೆಳಮಟ್ಟದಲ್ಲಿ ಇರುತ್ತೆ. ವಿವಿಧ ಆರ್ಥಿಕ ಸಾಮಾಜಿಕ ಸೂಚಕಗಳಲ್ಲಿ ಸಾಕ್ಷರತಾ ದರ ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಭಾರತದ ಸಾಕ್ಷರತಾ ದರವು ಸರಾಸರಿಯಾಗಿ 16% ಅಂದ್ರೆ ಪ್ರಸ್ತುತವಾಗಿ 75%. ಅದರಲ್ಲೂ ಮಹಿಳಾ ಸಾಕ್ಷರತಾ ದರವು ಬ್ರಿಟಿಷರ ಅವಧಿಯಲ್ಲಿ ಭಾರತದಲ್ಲಿ ತೀರಾ ಕೆಳಮಟ್ಟದಲ್ಲಿತ್ತು, 7% ಅದು ಇತ್ತು. ದೇಶದ ಬಹುಪಾಲು ಜನರಿಗೆ ಸಾರ್ವಜನಿಕ ಆರೋಗ್ಯ ಸೌಲಭ್ಯಗಳು ದೊರೀತಾ ಇರಲಿಲ್ಲ. ಇದರ ಜೊತೆಗೆ ಪ್ರಮುಖವಾಗಿ ಆರೋಗ್ಯ ಸೌಲಭ್ಯಗಳು ದೊರೆತರೂ ಸಹ ಭಾರತೀಯರಿಗೆ ಆರೋಗ್ಯ ಸೌಲಭ್ಯಗಳು ಗುಣಮಟ್ಟದಿಂದ ಇರ್ತಿರಲಿಲ್ಲ. ಇದರಿಂದಾಗಿ ನೀರಿನಿಂದ ಮತ್ತು ಗಾಳಿಯಿಂದ ಬರುವಂತಹ ರೋಗಗಳಿಗೆ ತುತ್ತಾಗಿ ಜನರು ಮರಣವನ್ನು ಹೊಂತಾ ಇದ್ರು ಅಂತೇಳಿ ನಾವು ಹೇಳ್ಬೋದು.
ಇಲ್ಲಿ ಸರಾಸರಿ ಮರಣದ ದರನು ಸಹ ಗರಿಷ್ಠ ಮಟ್ಟದಲ್ಲಿ ಇತ್ತು. ಯಾರ ಅವಧಿಯಲ್ಲಿ? ಬ್ರಿಟಿಷರ ಅವಧಿಯಲ್ಲಿ. ಅದರಲ್ಲೂ ಶಿಶು ಮರಣದ ದರ ಈ ಬ್ರಿಟಿಷರ ಅವಧಿಯಲ್ಲಿ ಶೇಕಡ 218ರಷ್ಟಿತ್ತು. ಸಾವಿರಕ್ಕೆ 218 ಜನರು ಮರಣವನ್ನು ಹೊಂದಿದ್ರು. ಪ್ರಸ್ತುತವಾಗಿ ಶಿಶು ಮರಣದ ದರ 40ರಷ್ಟಿದೆ. ಇದರ ಜೊತೆಗೆ ನಿರೀಕ್ಷಿತ ಜೀವಿತಾವಧಿ, ನಿರೀಕ್ಷಿತ ಜೀವಿತಾವಧಿ ಅಂದ್ರೆ ಮಗು ಹುಟ್ಟಿದ ಸಮಯದಲ್ಲಿ ಅದು ಎಷ್ಟು ವರ್ಷಗಳ ಕಾಲ ಜೀವಿಸಬಹುದು ಎಂಬುದನ್ನು ತಿಳಿಸುವುದೇ ನಿರೀಕ್ಷಿತ ಜೀವಿತಾವಧಿಯ. ಈ ನಿರೀಕ್ಷಿತ ಜೀವಿತಾವಧಿ ಬ್ರಿಟಿಷರ ಅವಧಿಯಲ್ಲಿ ಕೇವಲ 40 ವರ್ಷಗಳಿತ್ತು. ಈಗ ಎಷ್ಟಿದೆ? 68 ವರ್ಷಗಳು ಇದೆ ನಿರೀಕ್ಷಿತ ಜೀವಿತಾವಧಿ. ಈ ನಿರೀಕ್ಷಿತ ಜೀವಿತಾವಧಿಯು ಸಹ ವ್ಯಾಪಕವಾದ ಪ್ರಮಾಣದಲ್ಲಿ ಕಡಿಮೆಯಾಗ್ತಾ ಬರ್ತಿತ್ತು. ಇದರ ಜೊತೆಗೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದಲ್ಲಿ ಬಡತನ ಅನ್ನುವುದು ಸಾಮಾನ್ಯವಾಗಿತ್ತು. ಯಾಕೆಂತ ಹೇಳಿದ್ರೆ ನಮ್ಮ ದೇಶದ ಜನರಿಗೆ ಯಾವುದೇ ರೀತಿಯಾದಂತಹ ಹಣಕಾಸಿನ ಸ್ವಾತಂತ್ರ್ಯಗಳನ್ನು ಬ್ರಿಟಿಷರು ಅವರ ಅವಧಿಯಲ್ಲಿ ಕೊಡ್ತಾ ಇರಲಿಲ್ಲ. ಕೇವಲ ಕೆಳಮಟ್ಟದ ಒಂದು ಕೆಲಸಗಳನ್ನು ಮತ್ತು ಹೆಚ್ಚು ಆದಾಯ ಬರುವಂತಹ ಕೆಲಸಗಳನ್ನೆಲ್ಲ ಆ ಬ್ರಿಟಿಷರು ತಗೊಳ್ತಿದ್ರು. ಹಾಗಾಗಿ ಈ ಜನಸಂಖ್ಯೆ ಎನ್ನುವುದು ನಮ್ಮ ಭಾರತ ದೇಶದಲ್ಲಿ ಬಡತನದಿಂದ ನರಳುತ್ತಾ ಇತ್ತು. ಬ್ರಿಟಿಷರ ಒಂದು ಅವಧಿಯಲ್ಲಿ ಕೆಲವೇ ಜಮೀನ್ದಾರರು ಮಾತ್ರ ಶ್ರೀಮಂತರಾಗ್ತಿದ್ರು. ಆದ್ರೆ ಕ್ರಮೇಣವಾಗಿ ಆ ಜಮೀನ್ದಾರರಿಂದಲೂ ಸಹ ಬ್ರಿಟಿಷರು ಹಂತ ಹಂತವಾಗಿ ಹಣವನ್ನು ವಸೂಲಾತಿ ಮಾಡಿಕೊಳ್ತಾ ಹೋಗ್ತಿದ್ರು. ಇದು ಭಾರತದ ಜನಸಂಖ್ಯೆಯ ಸ್ಥಿತಿಗತಿ.